ಎಲ್ಲಿಗಮ್ಮ ಪ್ರೀತಿ ರೆಡಿಯಾಗಿದ್ದೀರಾ ಬ್ಯಾಗ್ ಎಲ್ಲ ತಗೊಂಡು ನಮ್ಮನೆಗಮ್ಮ ಇನ್ನೇನು ಬಂದ್ರಲ್ಲ ಇಷ್ಟು ದಿನ ಇರೋದೇ ಹೆಚ್ಚು ಅದರಲ್ಲೂ ಅವ್ರಿಗೇನೋ ಬೆಂಗ್ಳೂರಿಗೆ ಹೋಗಿ ಬಂದರು ಅಂತ ಇಷ್ಟು ದಿನ ಇದ್ವಿ ಇಲ್ಲ ಯಾಕಮ್ಮ ಇಷ್ಟು ದಿನ ಇರಲಿ ಅಲ್ಲಿ ನಮ್ಮ ಮಾವ ಒಬ್ಬರೇ ಇರ್ತಾರಲ್ವ ಅಲ್ಲಿ ನೀನು ನನಗೇನು ಕೆಲಸ ಐತೆ ಹೇಳು ಅಲ್ಲಪ್ಪ ಕಾರ್ತಿಕ್ ಮೊದಲೇ ಬಸ್ ರೆಂಗ್ಸು ಬಿಟ್ಟೋಗಪ್ಪ ಇನ್ನೊಂದು ಸ್ವಲ್ಪ ದಿನ ಪ್ರೀತಿನ ನಾವು ತುಂಬ ಚೆನ್ನಾಗೆ ನೋಡ್ಕೋತೀವತ್ತೆ ಅಲ್ಲಿನ ಇದ್ದಾರೆ ಹೇಳಿ ನಮಗೂ ಬೇಜಾರಾಗುತ್ತೆ ಯಾವ ತೊಂದರೆ ಇಲ್ದಂಗೆ ನಾನು ನೋಡ್ಕೋತೀನಿ ಅತ್ತೆ ಬೇಕಾದ್ರೆ ಒಬ್ಬರನ್ನ ಮನೆ ಕೆಲಸ ಮಾಡೋ ಕೆಲಸದವ್ರನ್ನು ಇಟ್ಕೋತೀವಿ ಅಲ್ಲೇ ಇರಲಿ ಬಿಡಿ ಅತ್ತೆ ಅಲ್ಲ ಅಣ್ಣ ಅವಳಿಗೆ ಇವಾಗೆಲ್ಲ ನಾ ವಾಮಿಟ್ ಸೆನ್ಸೇಷನ್ ಎಲ್ಲ ಇರುತ್ತೆ ಕಷ್ಟ ಆಗುತ್ತಲ್ಲ ಅಣ್ಣ ಅದಕ್ಕೆ ಯಾರಾದರೂ ಒಬ್ಬರು ಹೆಣ್ಮಕ್ಳು ಇರಲೇಬೇಕಲ್ಲ ಇಲ್ಲೇ ಬಿಟ್ಟು ಹೋಗೋಣ ಅದಕ್ಕೆ ನನಗೇನು ಆ ಥರ ಇಲ್ಲ ಅದಕ್ಕೆ ನೆನ್ನೆ ಮಾತ್ರನೇ ತಲೆ ಸುತ್ತಿದ್ದು ಮತ್ತೇನು ಆ ಥರ ಎಲ್ಲ ಸಿಂಪ್ಟಮ್ಸ್ ಎಲ್ಲ ಏನೂ ಇಲ್ಲ ಆ ಥರ ಇದ್ರೆ ನಾನೇ ಬೇಕಾದ್ರೆ ಅಮ್ಮಗೆ ಫೋನ್ ಮಾಡ್ತೀನಿ ಏನಮ್ಮ ನೀ ನಮ್ಮ ಮನೆಗೆ ಬರಬಾರ್ದಾ ಕೊಡಮ್ಮ ನೋಡಿ ಯೋಚನೆ ಮಾಡು ಮಗ ಸೋಸೆ ಒಂದಾಗ್ಬೇಕಂದ್ರೆ ನೀನು ಒಂದ್ ಸ್ವಲ್ಪ ದಿನ ನಮ್ಮ ಮನೆಗೆ ಬಂದ್ರೇನೆ ಒಳ್ಳೇದು ಏನಂತೀಯ ನೋಡು ಪ್ರೀತಿ ಎಲ್ಲದನ್ನ ಯಾವ್ದ್ಯಾವ್ದಕ್ಕೂ ಕನೆಕ್ಟ್ ಮಾಡಬೇಡ ನಿನಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ ಅಲ್ಲೇ ಇರ್ತೀನಿ ಅಂದರೆ ಅಲ್ಲೇ ಇರು ನಮ್ಗೇನು ತೊಂದರೆ ಇಲ್ಲ ನಿನ್ನ ಆರೋಗ್ಯ ಮಾತ್ರ ಚೆನ್ನಾಗಿ ನೋಡ್ಕೊ ಅಲ್ಗೂ ಅಮ್ಮ ಬರಬೇಕು ಅಂದರೆ ಬೇಕಾದರೆ ಕಳಿಸ್ಕೊಡ್ತೀನಿ ಬಿಡು ನಿಮ್ಮ ಟೈಮಿಗೆ ಸರಿಯಾಗಿ ಊಟ ಮಾಡು ಚೆಕಪ್ ಮಾಡಿಸ್ಕೊ ಟ್ಯಾಬ್ಲೆಟ್ ತಗೋ ಗೊತ್ತಾಯ್ತಾ ಸರಿ ಅಣ್ಣ ಆಯಿತು ಬರಲಾ ಅಮ್ಮ ಹೋಗಿ ಬರಲಾ ಅಪ್ಪಂಗೆ ಹೇಳಮ್ಮ ಸರಿ ಕಣೆ ಅವಾಗ ಅವಾಗ ಫೋನ್ ಮಾಡ್ತಿರೆ ಮೊದ್ಲೇ ಬಸ್ರೆ ಹೆಂಗ್ಸ್ ಬೇರೆ ಆ ಏನ್ ತಿನ್ಬೇಕು ಏನೋ ಅಂತ ಬೈಕೆ ಆಗ್ತಿರ್ತೈತೆ ಹಂಗೇನಾದ್ರೂ ಇದ್ರೆ ಫೋನ್ ಮಾಡು ನಿಂಗೆ ಏನಾದ್ರು ಮಾಡ್ಕೊಂಡ್ ಬರ್ಬೇಕು ಇಂತ ತಿನ್ಬೇಕು ಅನ್ಸಿದ್ರೆ ಹೇಳು ನಾನು ಮಾಡ್ಕೊಂಡ್ ಬರ್ತೀನಿ ಬೇಕಾದ್ರೆ ಅಮ್ಮ ಒಂದ್ ಎರಡು ದಿನ ಇರು ಅಮ್ಮ ಏನ್ ಇರ್ತೀನಿ ಇಲ್ಲೇನು ನನ್ನ ಸೊಸೆ ಮಗ ಇರ್ತಾರೆ ಬಿಡು ಮನೆ ನೋಡ್ಕೊಂಡ್ ಇರ್ತಾರೆ ಇನ್ನೇನೈತಿ ಇಬ್ರು ಸೊಸೆಯರು ಇದ್ದಾಗ ಹ್ಮ್ ಫೋನ್ ಮಾಡಮ್ಮ ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ಬರ್ತೀನಿ ಸರಿಯತ್ತೆ ನಾವಿನ್ ನೋಡ್ತೀವಿ ಅಮ್ಮ ಪ್ರೀತಿ ಇರೋದು ಇದೆಯಾ ನಿಮ್ಮ ಅಣ್ಣನೂ ನಿಮ್ಮಗೇನು ಒಂದ್ ಮಾಡಿ ಹೋಗೋದಲ್ವೇ ಮಾ ಇದೆ ನಾನು ಮಾಡದ ಏನೈತೆ ಅವರಿಬ್ಬರು ಒಂದಾಗ್ಬೇಕು ಅಂತಿದ್ರೆ ಯಾವಾಗ ಬೇಕಾದರೂ ಒಂದಾಗ್ತಾರೆ ಬಿಡಮ್ಮ ಮತ್ತೆ ರಾತ್ರೋ ಹೊತ್ತು ಕಟ್ಲாகுತೆ ಸುಮ್ಮನೆ ಯಾಕೆ ತೊಂದ್ರೆ ಬೇರೆ ಅದ್ಬೇರೆನೇ ಹೊಣಮೇ ಹಿಂದೆ ಮುಂದೆ ଆಮಾಸೇ ಇನ್ನು ಮುಂದೆ ಮುಂದೆ ಎಲ್ಲ ಓಡાડಬಾರದು ಅಂತ ರಾತ್ರೋ ಹೊತ್ತನಗ ಅದಕ್ಕೆ ಆಗಲತ್ತನಗ ಹೋಗ್ತೀವಿ ಈಗ ಅದಕ್ಕೆ ಇನ್ನು ಏನು ಮಾಡಂಗಿದೀವಿ ಹೇಳು ಪ್ರೀತಿಮ್ಮ ಆಯ್ತು ಹೋಗ್ ಬಾ ಬರ್ತೀವಿ ಬಾಯಣ್ಣ ಪ್ರೀತಿ ಹೇ ರೂಪಾತ್ಕೇನ ಸುಮ್ಮನೆ ಬಾರೆ

ಸುಮ್ನೆ ಬಾ ಹೋಗೋಣ ಸರಿ ಆಯ್ತು ನಡೀರಿ ಹ್ಮ್ ಬಾರೇ ಬಾ ಮಾಡ್ತೀನಿ ನಿನಗೆ ಸರಿಯಾಗಿ ನಿನ್ಗೆನೆ ಹೇಳೋದು ಹೋಗಿ ತಲೆ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗು ಒಳ್ಳೆ ಟೈಮ್ ಆಯ್ತು ಅಂತ ಹೇಳಿ ಸರಿ ಅತ್ತೆ ಆಯ್ತು ನಿನ್ಗೆ ಎಷ್ಟು ಸರಿ ಹೇಳಿದ್ರು ಬೇಡ ಅಂದಿದ್ದನ್ನೇ ಮಾಡ್ತೀಯಲ್ಲಮ್ಮ ಹೌದು ಕಣೋ ನಾನು ನಿನ್ಗೆ ಎಷ್ಟು ಸರಿ ಹೇಳ್ಬೇಕು ನಾನು ಬೇಡ ಅಂದಿದ್ದನ್ನೇ ನೀನು ಮಾಡ್ತೀಯಲ್ಲ ಹೇಳಿತಾನೆ ಯಾವ್ದು ಮಾಡ್ತೀಯ ಇದೊಂದು ಅದ್ರ ನೆಟ್ಟಗೆ ಮಾಡು ಅದೆಲ್ಲ ಗೊತ್ತಿಲ್ಲ ಇನ್ನೊಂದು ವರ್ಷ ತುಂಬದ್ರೊಳಗೆ ನಮ್ಮನೆಗೆ ಚಿಕ್ಕ ಮಕ್ಕಳು ನೋಗು ಕೇಳಬೇಕು ಸುತ್ತೆ ಬಿಡ ಮಾಂಟ್ ಅಲ್ಲ ಮಗಳ ಮಕ್ಕಳು ಬೇಕು ಮಗನ ಮಕ್ಳು ಬೇಕು ಕಣೋ ಬಿಟ್ಟು ಎಲ್ಗೂ ಹೋಗ್ಬೇಡ ಹ್ಮ್ ಬಾರೇ ಬಾ ಸರಿಯಾಗಿ ಮಾಡ್ತೀನಿ ತುಂಬಾ ಆಸೆಗಳನ್ನ ಇಟ್ಕೊಂಡಿದ್ಯಾಲ ಹ್ಮ್ ಫಸ್ಟ್ ನೈಟ್ ಅಂತೆ ಫಸ್ಟ್ ನೈಟ್ ಮಾಡ್ತೀನಿ ಬಾ ರೇ ನಿನ್ಗೇನ್ ಮಾಡ್ಬೇಕಂತ ನನಗ್ ಸರಿಯಾಗಿ ಗೊತ್ತು ಹಾಲಲ್ಲಿ ಹ್ಮ್ ಲೂಸ್ ಮೋಷನ್ ಟ್ಯಾಬ್ಲೆಟ್ ಹಾಕಿ ರಾತ್ರಿ ಎಲ್ಲಾ ನಿದ್ದೆ ಬರಬಾರ್ದು ನಿನಗೆ ಬಾತ್ರೂಮಿಗೂ ಬೆಡ್ರೂಮಿಗೂ ಓಡಾಡ್ಬೇಕು ಹಂಗ ಮಾಡ್ತೀನಿ ಬಾ ಇವಳ ಹತ್ರ ಮಾತಲ್ಲಿ ಮಾತಾಡಿ ಗೆಲ್ಲಕ್ಕಾಗಲ್ಲ ಹ್ಮ್ ಮಾತಿಗೊಂದು ಮಾತಿಗೊಂದು ಸೇರಿಸಿ ಮಾತಿನ ಬಾಯಿ ಬಡಕಿ ಆಗಿರ್ತಾಳೆ ಹಂಗೇನೆ ಮೊದ್ಲೇ ಬಾಯಿ ಬಡ್ಕಿ ಊರಿಗೆಲ್ಲ ಕೇಳಿಸ್ತಾಳೆ ಅದಕ್ಕೆ ಮಾತಲ್ಲಿ ಮಾತಾಡ್ದೆ ಕೆಲಸ ಮಾಡಿ ತೋರಿಸ್ಬೇಕು ಅಷ್ಟು ಹ್ಮ್ ರೂಮಲ್ಲಿ ಒಂದೆರಡು ಹತ್ರ ಎಣ್ಣೆ ಹಾಕಿ ಬಿಡ್ಬೇಕು ರೂಮ್ ಕಾಲಿಕ್ಕದಳೆ ಜಾರಿ ಪಟ್ಕೊಂಡ್ ಬಿದ್ದು ಸೊಂಟ ಮುರಿಕೋಬೇಕು ಅದು ಆಗ್ಲಿಲ್ಲ ಅನ್ಕೋ ಇನ್ನೇನೈತಲ್ಲ ಲೂಸ್ ಮೋಷನ್ ಟ್ಯಾಬ್ಲೆಟ್ ಹ್ಞೂ ಅದನ್ನು ಹಾಲು ಹೆಂಗಿದ್ರು ತರ್ತಾಳಲ್ಲ ಅವಾಗ ಹಾಲಾಗ ಹಾಕಿ ಕುಡಿಸ್ಬೇಕು ಒಂದಲ್ಲ ಒಂದು ಏಳು ಎಂಟು ಹಾಕಿ ಎದ್ದೊಳ್ಳೆಬಾರ್ದು ಹಂಗೆ ಮಾಡ್ತೀನಿ ಬಾ ಖುಷಿಯಾಗಿ ಬತ್ತಿಯಲ್ಲಿ ಬಾ ಮಾಡ್ತೀನಿ ಹ್ಞೂ 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 ಏನು ಹೇಳ್ತಿ ಅಂತ ದಬಾಯ್ಸಕ್ಕೆ ಬರ್ತಾಳೆ ಇದೆಲ್ಲ ಈ ಸೌಮ್ಯಂಗೆ ಬುದ್ಧಿ ಇಲ್ಲ ಹತ್ರ ಮಾತಾಡೋಣ ಅಂದರೆ ಯಾವಾಗ ನೋಡಿದ್ರೂ ಆ ಪಾಪನ್ನ ಎತ್ಕೊಂಡು ಆಡಿಸ್ತಿದ್ದೀನಿ ಅವಾಗ ಮಾಡು ಇವಾಗ ಮಾಡು ಅಂತಾಳೆ ನನ್ನ ಹತ್ರ ಮಾತಾಡೋದೇ ಇಲ್ಲ ಎಷ್ಟೊಂದು ದಿನ ಆಗಿದೆ ಹೋಗೋಣ ಅಂದರೆ ಬರ್ಬೇಡ ಅಂತ ಹೇಳಿ ಇದನ್ನ ಮಾಡ್ತಾಳೆ ಎಲ್ಲಾದರೂ ಹೋಗೋಣ ಒಂದು ಎರಡು ದಿನ ಎಲ್ಲಾರ್ನೂ ಬಿಟ್ಟಂದರೆ ಈ ನಮ್ಮ ಅಮ್ಮಗೆ ಬಿಡೋಲ್ಲ ಅಕ್ಕ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ರೂಪ ನೀನು ಹೇಗಿದೀಯಾ ಏನಕ್ಕ ಎಲ್ಲ ನನ್ನ ಮೇಲೆ ಬಿಟ್ಬಿಟ್ಟು ನೀವು ತವ್ರು ಮನೆಗೆ ಹೋಗಿ ಕುತ್ಕೊಂಡ್ಬಿಟ್ರೆ ಹೇಗೆ ಹೇಳಿ ನೀವು ಎಷ್ಟು ದಿನ ಹೋಗ್ತೀರಾ ಬನ್ನಿ ಅಕ್ಕ ಬೇಜಾರಾಗುತ್ತೆ ನಾನು ನಿಮ್ಮಿಬ್ಬರ ಮಧ್ಯ ಯಾವಾಗ ಓಡಾಡ್ತಿದ್ರೆ ನಿಮ್ಮಿಬ್ಬರ ಮಧ್ಯ ಯಾವಾಗ ಪ್ರೀತಿ ಹುಟ್ಟುತ್ತೆ ಯಾವಾಗ ಮಕ್ಕಳಾಗ್ತವೆ ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಇದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ನೀನ್ ನಡ್ಕೊಂಡ್ರೆ ನಾನು ಬೇಗ ಮನೆಗೆ ಬರ್ತೀನಿ ಹಾಂ ಗೊತ್ತಾಯ್ತಕ್ಕ ಅತ್ತೆ ಫೋ ಅತ್ತೆ ನಿಮಗೆ ಫೋನ್ ಮಾಡಿ ಹೇಳಿದ್ರಾ ಹಾಂ ಅತ್ತೆಗೆ ಹೇಳಿದ್ದೆ ನಾನಲ್ವಾ ಹೋಗಿ ಒಳ್ಳೆ ದಿನ ನೋಡಿಕೊಂಡು ಅವರಿಬ್ಬರಿಗೂ ಫಸ್ಟ್ ನೈಟ್ ಅರೇಂಜ್ ಮಾಡಿ ಅಂತ ಅಂದರೆ ಇದೆಲ್ಲ ನೀವು ಮಾಡಬೇಕು ಅಂತಾನೆ ತಾನೇ ಹೋಗಿರೋದು ಮದುವೆ ಮಾಡಿದ್ದೆ ಮೇಲೆ ಇನ್ನಿದನ್ನೆಲ್ಲ ಮಾಡಿಸ್ತೇ ಇರ್ತೀನ ರೂಪಾ ಅದಕ್ಕೆ ಅಕ್ಕ ಇವತ್ತು ಅತ್ತೆ ಅರೇಂಜ್ ಮಾಡಿದ್ದಾರೆ ಮತ್ತೆ ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಾ ಪ್ರೀತಿ ಪ್ರೆಗ್ನೆಂಟ್ ಅಕ್ಕ ಹೌದು ನನಗೂ ಗೊತ್ತಾಯ್ತು ಅಮ್ಮ ಫೋನ್ ಮಾಡಿ ಹೇಳಿದ್ದು ಪ್ರೀತಿನೂ ಫೋನ್ ಮಾಡಿ ಹೇಳಿದ್ದು ನನಗಂತೂ ತುಂಬ ಖುಷಿ ಆಯಿತು ನೋಡು ಹ್ಮ್ ಇವಾಗ ಪ್ರೀತಿ ಮಗು ಆದಂಗೆ ನಿಮ್ಮಿಬ್ರಿಗೂ ಮಗು ಆಗ್ಬೇಕನ್ನೋದೇ ನನ್ನ ಆಸೆ ಇದೊಂದು ಆಸೆನ ಈಡೇರಿಸ್ತೀಯ ರೂಪಾ ಹಾ ಅಕ್ಕ ಈಡೇರಿಸ್ತೀನಿ ಆದ್ರೆ ಅದ್ ಕುನಿ ಒಪ್ಕೋಬೇಕಲ್ವಾ ಏನಾದ್ರೂ ಮಾಡಿ ಒಪ್ಸಂಗ್ ಮಾಡ್ಕೊ ಅದಕ್ಕೆ ತಾನೇ ಬಿಟ್ಟು ಬಂದಿರೋದು ಈಗ ನೀನು ಅವ್ರು ಏನ್ತಿ ನೀನ್ ಫುಲ್ ಪವರ್ನ ಯೂಸ್ ಮಾಡು ಇದ್ರೆ ಅಡ್ಡಿ ಆಗುತ್ತಂತಾನೆ ನಾನು ಒಂದ್ ಸ್ವಲ್ಪ ದಿನ ಇಲ್ಲಿ ಬಂದಿರೋದು ಅಷ್ಟು ಬೇಗ ನೀನ್ ಒಳ್ಳೆ ಸುದ್ದಿ ಕೊಟ್ರೆ ನಾನು ಬರ್ತೀನಿ ಇಲ್ಲಾಂದ್ರೆ ಇಲ್ಲೇ ಇರ್ತೀನಿ ಅನ್ಬೇಡಿ ಅಕ್ಕ ನಿಜವಾಗೂ ಬೇಗ ಬನ್ನಿ ನನಗೇನು ತಲೆನೇ ಓಡ್ತಿಲ್ಲ ಇವತ್ತು ನನ್ನ ಪ್ರಯತ್ನ ನಾನು ಮಾಡ್ತೀನಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಸರಿ ಆಯಿತು ನಿನ್ನ ಪ್ರಯತ್ನ ನೀನು ಮಾಡು ಹಂಗೂ ಆಗಲಿಲ್ಲ ಅಂದರೆ ಹೇಳು ನಾನೇ ಪುನೀಗ್ ಬುದ್ಧಿ ಹೇಳ್ತೀನಿ ಒಂದೊಂದು ಸರಿ ನಿಮ್ಮ ಆಸೆನ ಈಡೇರಿಸ್ಬೇಕಂತ ಅನಿಸುತ್ತೆ ಒಂದೊಂದು ಸರಿ ಈ ಥರ ಮಾಡೋದು ತಪ್ಪು ಅಂತ ಅನಿಸುತ್ತೆ ಏನು ಮಾಡ್ಬೇಕಂತಲೇ ನನಗೆ ಗೊತ್ತಾಗ್ತಿಲ್ಲ ನೀನೇನು ತಪ್ಪು ಮಾಡ್ತಿಲ್ಲ ರೂಪಾ ನೀನು ಕರೆಕ್ಟಾಗೇ ಇದೆಯಾ ನೀನು ನಿನ್ನ ಗಂಡ ಒಂದಾಗದ್ರಾಗ ಯಾವ ತಪ್ಪು ಇಲ್ಲ ಅಲ್ವಾ ಆದಷ್ಟು ಬೇಗ ನಂಗೊಂದು ಮಗು ಕೊಟ್ರೆ ಅದನ್ನ ನೋಡಿ ಆರಾಮಾಗಿ ಕಣ್ಮುಚ್ಕೋತೀನಿ ಏನು ಹೇಳ್ತಿದ್ದೀರ ಅಕ್ಕ ನೀವು ಅಯ್ಯೋ ಆಗೇನಿಲ್ಲ ರೂಪಾ ಸುಮ್ಮನೆ ಬಾಯಿ ಮಾತಿಗೆ ಹಂಗೆ ಬಂತು ಅಷ್ಟೆ ನೀವು ಮಗು ಕೊಟ್ರೆ ಆರಾಮಾಗಿ ಅದು ನೋಡ್ಕೊಂಡು ಖುಷಿ ಖುಷಿಯಾಗಿರ್ತೀನಿ ಅಂದೆ ಅಷ್ಟೇ ನೀವು ಮಾತಿನ ಹೊಸ್ತಿಗೂ ಹಂಗೆ ಅನ್ಬೇಡಿ ಅಕ್ಕ ನಿಮ್ಗೇನು ಆಗಲ್ಲ ನೀವು ಇಷ್ಟಪಟ್ಟಂತೆ ನಿಮ್ಮ ಮಕ್ಕಳನ್ನ ನೀವು ಇಟ್ಕೊಂಡು ಮುದ್ದಾಡ್ತೀರಾ ಅವ್ರನ್ನ ಸಾಕ್ತೀರಾ ಸಲತೀರಾ ಅದೆಲ್ಲ ನೀವೇ ಮಾಡಬೇಕು ಗೊತ್ತಾಯ್ತಾ ಈ ಥರ ಮಾತಾಡಿ ಬೇಜಾರು ಮಾಡಬೇಡಿ ಅಕ್ಕ ಸುಮ್ಮನೆ ಏನೋ ಬಾಯಿ ಮಾತಿಗೆ ಅಂದೆ ನಾನು ಖುಷಿಯಾಗಿರ್ಬೇಕಂದ್ರೆ ನಿನಗೆ ಗೊತ್ತಲ್ವಾ ಆ ಕೆಲಸ ಆದಷ್ಟು ಮಾಡು ಅಷ್ಟೇ ಸರಿಯಾಕೆ ಆಯಿತು ಓಕೆ ಇಡ್ಲಾ ಹಾಂ ಓಕೆ ರೂಪಾ ಬಾಯ್ ಅವ್ರ ಪ್ರಾಣ ಹೋಗುತ್ತೆ ಅಂತ ನೆನೆಸ್ಕೊಂಡ್ರೇ ನನಗೆ ಭಯ ಆಗುತ್ತೆ ಏನಾದರೂ ಮಾಡಿ ಅಣ್ಣನ ಹತ್ರ ಮಾತಾಡೋಂಗೆ ಮಾಡಿ ಆದಷ್ಟು ಬೇಗ ಅವ್ರಿಗೆ ಬೇಗ ಆಪ್ರೇಷನ್ ಆದರೂ ಮಾಡಿಸಿ ಏನಾದರೂ ಒಂದು ಮಾಡಿ ಬದುಕೊಳ್ಳೋಂಗ ಮಾಡಬೇಕು ನಮ್ಮ ಮುಂದೆ ಇದ್ದು ಬದುಕಿದ್ರೇ ನಮಗೂ ಖುಷಿಯಾಗಿರೋದು ಎಲ್ಲ ದೇವ್ರ ಮೇಲೆ ಭಾರ ಹಾಕ್ತೀನಿ ಅದೇನಾಗುತ್ತೋ ಆಗಲಿ ಕುನಿಗೆ ಮೊದಲೇ ನನ್ನ ಕಂಡ್ರೆ ಆಗಲ್ಲ ನೆನ್ನೆಯಿಂದ ನನ್ನ ಮೇಲೆ ಕೋಪ ಮಾಡ್ಕೊತಾನೇ ಇದ್ರು ಆದರೂ ಸುಮ್ಮನೆ ಇದ್ದಾರೆ ಅಂದರೆ ಈ ಸಿಡುಕುಮತಿ ಸಿದ್ದಪ್ಪ ಏನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸುಮ್ಮನೆ ಇದ್ದಾರೆ ಅಂದರೆ ಅತ್ತೆ ಮುಂದೆ ಯಾಕೆ ಬಾಯ್ ಮಾಡಿ ಇದನ್ನ ಮಾಡೋದಂತ ಸುಮ್ಮನೆ ಇರ್ತಾರೆ ಆದರೆ ರೂಮಿಗೆ ಹೋದಾಗ ನನ್ನ ಬೇರೆ ಥರನೇ ಟಾರ್ಚರ್ ಮಾಡಬೇಕು ಅಂತ ಅಂದ್ಕೊಂಡಿರಬೇಕು ಹ್ಞೂ ದೇವ್ರೆ ಅವ್ರು ಏನಾದರೂ ತೊಂದರೆ ಕೊಟ್ಟರೆ ನನಗೇನು ತೊಂದರೆ ಆಗ್ದಂಗೆ ಇದ್ದು ಅದು ಅವ್ರಿಗೇ ಎಫೆಕ್ಟ್ ಆಗಲಪ್ಪ ಅದಕ್ಕೆ ಇವತ್ತು ನಾನು ಕೇರ್ಫುಲ್ಲಾಗಿರ್ಬೇಕು ಹ್ಞೂ ಅವ್ರು ಯಾವುದೇ ಪ್ಲಾನ್ ಹಾಕಿದ್ರು ಅದನ್ನ ಕಂಡು ಹಿಡ್ಕೋಬೇಕು